ಮಿಸ್ಗೈಡ್ ಮಾಡಿದ್ರು, ಅಲ್ಲ ಅಲ್ಲ ಅಂತ ಬಂದೈತೆ, ಅದರಲ್ಲಿ ಏನೇನೋ ತೋರಿಸೋರೆ, ಅದರಲ್ಲಿ ಬಂದೂಕನ ತೋರಿಸೋರೆ, ಆಮೇಲೆ ಇದು ಏನೇನೋ ಇಲ್ಲಿರತ್ತದೆಲ್ಲ ಹೇಳಿದ್ರು ನಮಗೆ. ನಾವು ಅವತ್ತು ಸೆನ್ಸರ್ ಬೋರ್ಡ್ನ ಕರೆ ಮಾಡಿದ್ವಿ. ಸೆನ್ಸರ್ ಬೋರ್ಡ್ ಕರೆ ಮಾಡಿದ್ದಕ್ಕೆ ಅಲ್ಲಿಂದ ನಮಗೆ ರಾಂಗ್ ಇನ್ಫಾರ್ಮೇಶನ್ ಬಂತು ಒಂದು ಸ್ವಲ್ಪ ಪವನ್ ಮೋಡಿ ಅವ್ರ ಬಗ್ಗೆ. ಆಮೇಲೆ ಪವನ್ ಮೋಡಿ ಅವ್ರಿಗೆ ನಾವು ಯಾವತ್ತು ನಾವು ಕರೆ ಮಾಡಿದ್ವಿ ಪವನ್ ಮೋಡಿ ಅವ್ರಿಗೆ, ಭಾಳ ನನಗೆ ಭಾಳ ಸಂತೋಷ ಆಯಿತು. ಇಂಥ ಡೈರೆಕ್ಟರ್ಗಳು ನಮ್ಮ ರಾಜ್ಯದಲ್ಲಿ ಇದ್ದಾರೆ ಅಂತ ಅವ್ರು ನಮ್ಗೆ ಮಾತಾಡೋ ಕರೆದು ನಮಗೆ ಎಲ್ಲ ಚಿತ್ರ ನಾನು ನೋಡಿದೆ. ನೋಡಿದ ಆದ್ಮೇಲೆ ನನಗೆ ಗೊತ್ತಾಯಿತು ಯಾವುದೇ ಅದರಲ್ಲೂ ಯಾವ ಧರ್ಮಕ್ಕೂ ಧಕ್ಕೆ ತರಕ್ಕಂಥ ಯಾವುದು ತಪ್ಪನ್ನ ಆಗಿಲ್ಲ ಅದರಲ್ಲಿ. ಅದರಲ್ಲಿ ಏನಾಗೈತೆ, ಮುಸ್ಲಿಮ್ಸು ಮತ್ತು ಹಿಂದೂಗಳನ್ನ ಇಬ್ಬರಿಗೂ ಒಂದು ಮಾಡೋದೆ, ಅದನ್ನು ಯಾವುದಕ್ಕೂ ಯಾವ ಸಮಸ್ಯೆನೂ ಇಲ್ಲ ಆ ಚಿತ್ರದಲ್ಲಿ. ದಯವಿಟ್ಟು ನಮ್ಮ ಪವನ್ ಮೋಡಿ ಅವರು ಇದು ಮಾಡಿರೋ ಚಿತ್ರನ ನೋಡಿದ್ರೆ ಭಾಳ ಸಂತೋಷ ಆಯಿತು. ನಮ್ಮ ಶರಣ್ ಸರ್ ಇದ್ದಾರೆ, ನಮ್ಮ ರವಿಶಂಕರ್ ಅವರು ಇದ್ದಾರೆ, ನಮ್ಮ ಡೈರೆಕ್ಟರ್ಗಳಿದ್ದಾರೆ, ಪ್ರೊಡ್ಯೂಸರ್ಗಳಿದ್ದಾರೆ, ಭಾಳ ಚೆನ್ನಾಗಿ ಮಾಡಿದ್ರು, ನಮ್ಗೆ ಭಾಳ ಸಂತೋಷ ಆಯಿತು. ನಮ್ಮ ರಾಜ್ಯದಲ್ಲಿ ಇಂಥ ಚಿತ್ರಗಳನ್ನು ಚಿತ್ರಗಳನ್ನು ಬಿಡುಗಡೆ ಹಾಕಬೇಕು. ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ಆಗಿ ಕನ್ನಡ ಚಿತ್ರವನ್ನು ನೋಡಬೇಕಂತ ನನ್ನ ಆಸೆ ಒಂದು. ಎಲ್ಲರೂ ಒಂದಾಗಬೇಕು, ನಮ್ಮ ಕನ್ನಡ ಚಿತ್ರವನ್ನು ಬೆಳೆಸಬೇಕು ಅಂತ. ಇಂಥ ಡೈರೆಕ್ಟರ್ಗಳು ನಮ್ಮ ರಾಜ್ಯದಲ್ಲಿ ದಯವಿಟ್ಟು ಇಲ್ಲೇಬೇಕು. ಇಂಥ ಡೈರೆಕ್ಟರ್ಗಳು ಇವತ್ತು ನಮ್ಮ ರಾಜ್ಯದಲ್ಲಿ ನಂಬರ್ ಒನ್ ಆಗಲಿ, ನಾಳೆಗೆ ನಮ್ಮ ದೇಶದ ನಂಬರ್ ಒನ್ ಡೈರೆಕ್ಟರ್ ಆಗಲಿ ಅಂತ ನಾನು ನನ್ನ ಆಸೆ. ಡಿಸೈಡೆಡ್ ಟು ಕಮ್ ಅಟ್ ನವೆಂಬರ್ 70th ಬರೋಣ ಅಂತ ಹೇಳಿ ಪೋಸ್ಟ್ ಮಾಡಿದ್ರು. ಆ ವಿಷಯ ಅವ್ರಿಗೆ ಗೊತ್ತಿರಲಿಲ್ಲ. ಸೊ ಆದ ನಂತರ ನಾವು ಅಲ್ಲೇ ಕೂತ್ಕೊಂಡು ಹಂಗೆ ಏನೋ ಸಾಲ್ವ್ ಮಾಡ್ಕೊಂಡ್ವಿ. ಹೌದು ಸರ್, ಖಂಡಿತ ಇದನ್ನೆಲ್ಲ ಎಲ್ರಿಗೆ ಹೇಳಿದೀವಿ ನಾವು, ಇದರಲ್ಲಿ ಯಾವುದು ತಪ್ಪಿಲ್ಲ ಅಂತ. ನಟರಾಜಕ್ಕೂ ಅಲ್ಲಕ್ಕೂ ಸಂಬಂಧ ಇಲ್ಲ. ನಟರಾಜ ಬಂದೇ ಒಬ್ಬ ಮನುಷ್ಯ, ಅವರು ಇಲ್ಲಿ ಕದಿಯದನ್ನ ಫಿಲ್ಮಲ್ಲಿ ಪಾತ್ರವನ್ನ ಮಾಡಿದ್ರೆ ಅದಕ್ಕೂ ಅಲ್ಲಾಗ ಏನೋ ಸಂಬಂಧ ಇಲ್ಲ. ಅಲ್ಲ ಅಲ್ಲ ನಟರಾಜ ಬರ್ತಾನೆ ಅಂದ್ರೆ ಇನ್ನು ಯಾರು ನಿಮ್ದಿಲ್ಲ ಅಂದ್ರೆ ಏನಂದ್ರೆ ಕಳ್ಳ ಬರ್ತಾನೆ ಯಾರು ನಿಮ್ದಿಲ್ಲ ಅಂತ ಒಂದು ಸಾಂಗ್ ಕೊಡ್ತೀರ ಅಷ್ಟೇ. ಅಂದ್ರೆ ಇನ್ಫ್ಯಾಕ್ಟ್ ಅವ್ರೆ ಈಗ ಅವರೇ ನಮಗೆ ಹೇಳ್ತಾ ಇದಾರೆ ಸರ್, ನಮ್ಮಲ್ಲಿ ಕನ್ನಡ ಸಿನಿಮಾಗಳನ್ನ ನೋಡ್ಸೋ ಅಭ್ಯಾಸ ಮಾಡಿಸ್ತೀವಿ ನಾವು ಅಂತ ಹೇಳಿ ಅವ್ರ ಇನಿಷಿಯೇಟಿವ್ ತಗೊಂಡಿದ್ದಾರೆ. ಆಕ್ಚುಲಿ ಪ್ರತಿಯೊಂದು ಕಡೆ ನಾವೇನೇ ಇದು ಬೂಸ್ಟ್ ಮಾಡಿದ್ರೆ, ಬಿಕಾಸ್ ನಮ್ಮ ಏನಾಗುತ್ತೆ ಈ ತರದೊಂದು ಏನು ಒಂದು ರಾಂಗ್ ಮೆಸೇಜ್ ಇರುವಂತ ಟೈಮ್ ಅಲ್ಲಿ ಇದನ್ನ ನಾವು ಕರೆಕ್ಟ್ ಆಗಿ ನಾವೇ ಪ್ರೂವ್ ಮಾಡ್ತೀವಿ. ಬಿಕಾಸ್ ಆ ತರದ ಕಂಟೆಂಟ್ ಇದೆ, ಬಹುಶಃ ನೋಡಿದ್ರೆ ನೀವು ಹೇಳಕ್ ಆಗಲ್ಲ, ಹೇಳಿದ್ರೆ ಕತೆ ರಿವೀಲ್ ಆಗುತ್ತೆ. ಸಿನಿಮಾ ನೋಡಿದಾಗ ಯು ವಿಲ್ ಡೆಫಿನೆಟ್ಲಿ ಅಂಡರ್ಸ್ಟ್ಯಾಂಡ್ ಏನಿರೋದು ಅದು ಕಾನ್ಸೆಪ್ಟ್ ಅದು ನೀಟ್ ಆಗಿ ಕನ್ಕ್ಲೂಡ್ ಆಗುತ್ತೆ. ರಿಲೀಸ್ ಮತ್ತೆ ಮುಂದಕ್ಕೆ ಹೋಯ್ತಾ ನಾನು ರಿಲೀಸ್ ಅಲ್ಲ ಸರ್, ಈ ನಮ್ಮ ಅಲ್ಲ ಅಲ್ಲ ಸಾಂಗಿನ ವಿಚಾರವಾಗಿ ಈ ಥರದೊಂದು ಕಂಪ್ಲೇಂಟ್ ರೇಸ್ ಆಗಿದೆ. ಸೊ ಮೋಸ್ಟ್ ತುಂಬ ಸೀರಿಯಸ್ ಆಗಿ ಅದು ಕೋರ್ಟು ಕಂಪ್ಲೇಂಟು ಅನ್ನೋ ಥರದಲ್ಲಿ ತನಕನೂ ಹೋಗ್ಬಿಟ್ಟಿದೆ ಸರ್. ಏನಂತ ಸರ್ ಸಮಸ್ಯೆ ಅಂತಂದಾಗ, ಸರ್ ಇದೆ ಸರ್ ಅದು ಅಲ್ಲ ಅಲ್ಲ ಅಂತಕ್ಕಂಥ ಸಾಂಗಲ್ಲಿ ಏನೋ ಒಂದು ನ್ಯೂನತೆ ಕಂಡು ಬಂದು ಸರ್ ಅಲ್ಲಿ ಅದು ತುಂಬ ಸೀರಿಯಸ್ ಆಗಿದೆ. ನನಗೆ ಚೆನ್ನಾಗಿ ಗೊತ್ತು, ಕತೆ ಗೊತ್ತು, ಕತೆ ಜೊತೆಯಲ್ಲೇ ಸಿನಿಮಾನ ಪ್ರಯಾಣ ಮಾಡಿದ್ದೀವಿ ಅಂತ ಏನು ಸಾಧ್ಯನೇ ಇಲ್ವಲ್ಲ ಅಂತಂದ್ರೆ ನಮ್ಮಲ್ಲಿ ಒಂದು ಸಣ್ಣ ಮೋಸ್ಟ್ಲಿ ಏನೋ ಮಿಸ್ಟೇಕ್ ಆಗಿರೋದು ಇದು ಅಂತ ಅನ್ನೋದ್ರ ಒಂದು ನಂಬಿಕೆ ಕರೆಕ್ಟಾಗಿ 100% ನನಗೆ ಬಂದಿದ್ದಂಥದ್ದು ಸರ್. ಆಮೇಲೆ ಸರ್ ಹೇಳಿದ್ರು, ಇಲ್ಲ ಸರ್ ಪಿಕ್ಚರ್ ತೋರಿಸ್ತಾ ಇದ್ದೀವಿ ಪಿಕ್ಚರೇ ನೋಡ್ಬಿಡ್ತಾರೆ ಅಂತ. ಸೊ ಪಿಕ್ಚರ್ ನಾನು ಕರ್ಕೊಂಡೆ, ಓಕೆ ಸರ್ ನಾನು ಅವ್ರಿಗೆ ಹೇಳ್ತೆ ಸರ್ ಮೊದಲಿನವರು ಪಿಕ್ಚರ್ ನೋಡಿದ್ರೆ ಖಂಡಿತವಾಗ್ಲೂ ನಿಮ್ಮನ್ನು ತಪ್ಪಿಕೊಂಡು ತುಂಬ ಒಳ್ಳೆ ಪಿಕ್ಚರ್ ಮಾಡಿದ್ದೀರಾ ಅಂತ ಅನ್ನೋ ಅಂತ ಶ್ಲಾಘನೆ ನಿಮ್ಗೆ ಕೊಟ್ಟೆ ಕೊಡ್ತಾರೆ ಸರ್ ಅಂತ ಅವ್ರಿಗೆ ನಾನು ಹೇಳಿದ್ದ ಸಾಕ್ಷಿ. ಇವತ್ತು ಸ್ಟೇಜ್ ಮೇಲೇ ಸರ್ ಬಂದು ಇವತ್ತು ನಮ್ಮ ಸಿನಿಮಾ ಪ್ರತಿ ಆಗಿರ್ಬೋದು ಈ ಥರದ್ದು ಏನು ಇಲ್ಲ ಅಂತ ಅನ್ನೋಂಥ ವಿಚಾರ ಹೇಳಿರೋದು ಭಾಳ ಖುಷಿ ಕೊಟ್ಟಿರುವಂಥ ವಿಚಾರ. ಅವರು ನಾನು ಅದಕ್ಕೆ ನಾನು ಫಸ್ಟ್ ಏನು ಸಹ ಕಂಪ್ಲೀಟ್ ಕಂಪ್ಲೇಂಟ್ ಅಂತವ್ರೆ ಅಂತ ಅವ್ರು ಅಂದಾಗ ನಾನು ಫಸ್ಟ್ ಕರೆ ಬಂದಿದ್ದೇನು ಗೊತ್ತಾ, ಇವರು ಆಲ್ರೆಡಿ ನನ್ನ ನಾವು ನಡುವೆರಲ್ಲಿ ಪೊಲೀಸ್ ಸ್ಟೇಷನ್ ಫೋಟೋ ತೆಗೆಸೋರು. ನನಗೆ ನೀಟಾಗಿ ಒಂದು ತಲೆಯಲ್ಲಿ ಬಂದಿದ್ದೇನು ಅಂದರೆ ಸ್ಲೇಟ್ ಹಿಡ್ಕೊಂಡು ಈಗ ಕೂತ್ಕೊಂಡಂಗೆ ಏನಪ್ಪ ಇಲ್ಲಿ ಹಿಂಗೆಲ್ಲ ನಾ ಅಂತಂದ್ರೆ ಸರ್. ಆಮೇಲೆ ಸರ್ ಈ ಥರದ ವಿಚಾರ ಅಂತ ಗೊತ್ತಾದ್ಮೇಲೆ ಸರ್ ರೈಟ್ ಹಂಗೇನು ಆಗಲ್ಲ ಅಂತ ಅನ್ನೋವಂಥದ್ದು ಸಮಾಧಾನ ನನಗೆ ಬಂದಿದ್ದಂಥದ್ದು. ಇನ್ನೊಂದು ಖುಷಿ ಏನು ಅಂತಂತಂದರೆ ಇವರೆಲ್ಲ ಕೂತ್ಕೊಂಡು ಸಿನಿಮಾ ನೋಡಿದ್ದಾರೆ ಅಂತಂದು ನಾನೇ ನನಗೆ ಸಿನಿಮಾ ತೋರಿಸಿಲ್ಲ ಡೈರೆಕ್ಟರ್ ಇಲ್ಲ ನನಗೆ ತೋರಿಸಿಲ್ಲ. ಸೊ ಸಿನಿಮಾ ನೋಡಿದ್ದಾರೆ ಅವ್ರ ಅಭಿಪ್ರಾಯ ಇವತ್ತು ಗೊತ್ತಾಗಿದ್ದು ಅಂಥದ್ದು ನನಗೆ ಬೇರೆ ಥರದಲ್ಲಿ ಸಮಾಧಾನ ಮತ್ತು ಧೈರ್ಯ ಎರಡೂ ಸಿಗೋದಕ್ಕೆ ಕಾರಣ ಆಗಿದ್ದು ಅಂತಂತಂದರೆ ಸಿನಿಮಾದ ಬಗ್ಗೆ ಒಳ್ಳೊಳ್ಳೆ ಮಾತನ್ನು ಸಿನಿಮಾ ನೋಡಿ ಮಾತಾಡಿದ್ರು ಅಂತದ್ದು ಅದು ಬಹಳ ಮುಖ್ಯವಾಗ್ತದೆ ಸರ್.